ನೋಡೇನೆ ತಿಮ್ಮಿ, ಈ ವಯಸ್ಸಿನಾಗೆ ನಮ್ ಯಜಮಾನರನ್ನ ಅಮ್ಮ ಅವರು ಆಡಿ ಪಾಡಿ ಎಷ್ಟು ಖುಷಿ ಮಾಡ್ತಾವ್ರೆ. ನೀನು ಇದೀಯ ಭೂದೇವಿ, ನನ್ ಗೋಳಿಕ ತಿನ್ನಕ್ಕೆ ಹಗಲು ರಾತ್ರಿ ಜಗಳ ಆಡಿಬಿಟ್ಟು ನನ್ನ ಹತ್ರ ಕೊರಗಿಸ್ತಾ ಇದೆಯಲ್ಲೇ, ಹಗಲು ರಾತ್ರಿ ಕೊರಗ್ತಾ ಇದ್ದೀನಿ. ಸುಮ್ಕಿರು ಮಂಕದೆಣ್ಣೆ, ಅಮ್ಮ ಅವರು ಭೂದೇವಿ ಮುಚ್ಚಿದ ಕೆಂಡ ಇದ್ದಾಗೆ. ಹೌದಾ? ಆ ಅಮ್ಮ ಅವರು ಪಿರುತಿ ಯಜಮಾನರನ್ನ ಯಾಕಿಲ್ಲ ಅಂದ್ರೆ ಯಜಮಾನ ತಾವ ಐತಲ ಗಂಟು ಗಂಟಿನ ಮ್ಯಾಕ ಐತೆ. ತಿಮ್ಮಿ ಯಾಕೆ ಹಿಂಗಂದಿಯೇ? ಊ ಮತ್ತೆ ನಾಯಿ ಕರ್ಕೊಂಬಂದು ಸಿಂಹಾಸನ ಕುಂಡ್ರಿಸಿದ್ರೆ ಅದು ರಾಜನಾಗ್ತೈತಾ? ಅಲ್ಲ ಎಲ್ಲೋ ಹತ್ತಾರು ಜನಗಳ ಮುಂದೆ ಮಾನ ಮರ್ವಾದಿ ಬಿಟ್ಟು ಕುಂಡ್ಕೊಂಡಿದ್ದವನ್ ಕರ್ಕೊಂಬಂದು ಮನೆ ಮಡ್ಕೊಂಡ್ರೆ ನಿಜವಾಗ್ ಎಂಟ್ಲೇನ ಸಾಧ್ಯವ? ಅಲ್ಲ ಆ ಅಮ್ಮ ಯಾವತ್ ನನ್ನ ಕೈ ತುಂಬಾ ಹಣ ಸಿಕ್ಕುತ್ತೋ ಯಾವತ್ ಈ ಮನೆ ಬಿಟ್ಟು ಓಡ್ ಹೋಗ್ತೀನೋ ಅಂತ ಕಾಯ್ಕೊಂಡು ಕೂತವಳೆ. ಲೇ ತಿಮ್ಮಿ, ಅಮ್ಮ ಅವ್ರ ಇಚ್ಛಿದ ವಿಚಾರದಲ್ಲಿ ನೀನ್ ಹಂಗೆಲ್ಲ ಮಾತಾಡ್ಬೇಡ ನೋಡು. ನೀನು ಹೆಂಗ್ರಿ ವಿಚಾರ ಹೆಂಗ್ರಿ ತಿಳಿದೈತೆ, ಗಂಡ್ರಿ ತಿಳಿತೈತಾ? ಏ ಹಿಂಗ್ ಮಾತಾಡ್ತಾ ಇದೀಯಾ? ಹೌದು ಮತ್ತೆ, ಪಾಪ ಎಷ್ಟು ಆಸ್ತಿ ಪಾಸ್ತಿ ಇದ್ರೆ ಏನ್ ಬಂತ ದಿಕ್ಕು ದಿವಾಳಿ ಇಲ್ದ ಮ್ಯಾಕೆ ಇದ್ಯಾಕೆ ಇಂತ ಮಾತಂತೀಯಲೇ ನೀನು? ಅಲ್ವೇ ಬಂಗಾರದಂತ ಅಣ್ಣ ಅವ್ರೆ, ಅವ್ರ ಹೆಂಡತಿ ಇದಾರೆ, ಅವ್ರ ಮಗ ಇದಾರೆ, ಎಲ್ಲ ಇದಾರೆ. ಹೌದಾ? ಹಿಂಗಿದ್ ಬೇರೆ ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬಾರ್ದು ಅಯ್ಯ? ನೋಡು ಇದು ಅಣ್ಣ ತಮ್ಮದಿರ ವಿಚಾರ, ಇದು ಬದಲು ಏನೇನ್ ನಡೆದೈತೋ ಏನು ನಮ್ಗೇನೇ ಗೊತ್ತು. ಈಗ ಒತ್ತಾರ ಸಾರಿ ನಮ್ಮ ಯಜಮಾನರು ಹೋಗಿ ಕರೆದವ್ರಿ, ನಾನ್ ಬರೋದಿಲ್ಲ, ನಾನ್ ದುಡ್ಕಂಡೆ ಅನ್ನ ತಿಂತೀವನಿ, ನಿನ್ ಅನ್ನ ತಿನ್ಕೊಂಡ್ ಬಿದ್ದಿರೋದಿಲ್ಲ ಅಂತ ಅವ್ರೆ. ನೋಡು ಈ ಹತ್ತು ಹದಿನೈದು ವರ್ಷದ ಮೇಲಾಗೋಗೈತೆ ಅವರ ಇವರ ಸಂಬಂಧ ಕಳೆದು ಹೋಗಿ. ಅದೇ ಸರಿಯಾದ ಮಾತು. ದಂಡ ದಾಣಕ್ ಬಿದ್ದು ಬಂಡವಾಳ ಮಾಡೋಕ್ಕಿಂತ ಉಪವಾಸ ಮಾಡಿ ಸಾಯೋದೇ ಮೇಲು. ಈಗ ಅದನ್ನೇ ಕಡೆ ಅವ್ರು ಮಾಡ್ತಾ ಇರೋದು. ಹಂಗಾರೆ ಅವ್ರಿಗ ಯಾವ ಊರ ಅವ್ರೆ? ಇಲ್ಲಿ ಒಂದ್ 50 ಮೈಲಿ ದೂರದಾಗೆ ಶಾಂತಿ ಗ್ರಾಮ ಅಂತ ಇದೆ. ಬರೋದು ಸುಶೀಲ. ಶ್ರೀಮಂತರಾಗಿದ್ ನಾವು ಕಷ್ಟನ ಎಷ್ಟು ದಿವಸ ಅಂತ ಬಚ್ಚಿಡಕ್ ಸಾಧ್ಯ ಹೇಳಿ. ಹಾಗಲ್ಲ ಸುಶೀಲ, ಈಗ ಹಣ ಕಳಿಸ್ತಾ ಇದ್ರೆ ಇಷ್ಟು ದಿವಸ ಓದ್ಸಿ ಏನ್ ಪ್ರಯೋಜನ ಅಂದ್ರೆ? ನೀನೇನು ಯೋಚನೆ ಮಾಡ್ಬೇಡ, ದೇವ್ರು ಯಾವ್ದಾದ್ರು ಒಂದ್ ದಾರಿ ತೋರಿಸೇ ತೋರಿಸ್ತಾನ. ಏನ್ ದಾರಿ ತೋರಿಸ್ತಾನೋ ಏನು? ಅಲ್ಲ ನಿಮ್ ತಮ್ಮನ್ಗೆ ನಮ್ ಚಂದ್ರು ಅದೇ ಊರ್ನಲ್ಲಿ ಓದ್ತಾ ಇರೋದು ಗೊತ್ತಿಲ್ಲೇನು? ಗೊತ್ತಿಲ್ಲ ಅಂತ ಕಾಣತ್ತೆ. ನೋಡು ಚಂದ್ರು ಹಣ ಕಳ್ಸೋಕೆ ನಾನ್ ಹೇಗಾದ್ರೂ ಏರ್ಪಾಟ್ ಮಾಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಇಷ್ಟು ನಡೆದ ಮೇಲೆ ಇನ್ ಸುಮ್ಮನೆ ಇರ್ಬಾರ್ದು, ಆ ಮುದುಕನ ಕೆಲಸ ಮುಗಿಸ್ಬಿಡ್ಬೇಕು. ಅವಸರ ಪಡೋ ಹಾಗಿಲ್ಲ ಮಲ್ಲ, ಅದಕ್ಕೆ ಅವಮಾನ ಆದರೂ ಸಹಿಸ್ಕೊಂಡಿದ್ದೀನಿ. ಸಮಯ ಕಾಯಬೇಕು.